Sana, you are ready to go. Good afternoon to one and all present here. Let's start with the prayer first. I request all of you to rise up for the prayer. Good afternoon to one and all present here. On behalf of the Bharat Scouts and Guides Karnataka, I am happy and more than grateful to welcome you all to the Health and Wellbeing series. Today's webinar is about AIDS awareness. Also, the reason being that it's an important topic to discuss about, and also that today is World AIDS Day. Our speaker for today is Dr. Rashmi, MD Microbiology, Senior Medical Officer, Art Plus Center, KR Hospital, Mysore. And to tell more about her, I would like to call Mrs. Pushpavali, District Commissioner of Guides, who will introduce our speaker for today. Over to you, ma'am. Welcome, ma'am. I forgot to mention, I'm sorry, Dr. Rashmi has also been a guide during her school days in a school in Shimoga. ಎಲ್ರಿಗೂ ಗೈಡ್ ನಮಸ್ಕಾರಗಳು. ಈ ದಿನ ಏಡ್ಸ್ ವರ್ಲ್ಡ್ ಏಡ್ಸ್ ಡೇ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಶ್ಮಿ, ಎಂ ಡಿ ಇನ್ ಮೈಕ್ರೋಬಯಾಲಜಿ, ಸೀನಿಯರ್ ಮೆಡಿಕಲ್ ಆಫೀಸರ್, ಎ ಆರ್ ಟಿ ಸೆಂಟರ್, ಕೆ ಆರ್ ಹಾಸ್ಪಿಟಲ್, ಮತ್ತು ಇವರು ಶಿವಮೊಗ್ಗ ಸ್ಕೂಲಲ್ಲಿ ಗೈಡ್ನಲ್ಲಿ ಇದ್ದರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವರು ಈ ದಿನ ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸ್ಕೊಡ್ಬೇಕಂತ ಹೇಳಿ ನಮ್ಮ ಸಂಸ್ಥೆ ಪರವಾಗಿ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಐ ವೆಲ್ಕಮ್ ಯು ಮೇಡಮ್. Everyone, good afternoon everyone. Today December 1st is the World AIDS Day. ಅದು 1988 ಡಿಸೆಂಬರ್ ಫಸ್ಟಿಂದ 1ನೇ ತಾರೀಕಿಂದ ಇದು ವರ್ಲ್ಡ್ ಏಡ್ಸ್ ಡೇನ ನಡೆಸ್ಕೊಂಬರ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ, ಯಾರು ಎಚ್ ಐ ವಿ ಸೋಂಕಿತರು ಅದರಿಂದ ಮಡ್ದಿರ್ತಾರೆ, ಮತ್ತು ಯಾರು ಎಚ್ ಐ ವಿ ಸೋಂಕಿತರಾಗಿರ್ತಾರೆ ಅವ್ರಿಗೆ ನಾವು ಸಂತಾಪ ಸೂಚಿಸೋಕ್ಕೋಸ್ಕರ ಈ ವರ್ಲ್ಡ್ ಏಡ್ಸ್ ಡೇನ ನಡೆಸ್ತಾ ಇರೋದು. ಸೊ ಇದರಿಂದ ನಮಗೆ ಒಂದು ಅವೇರ್ನೆಸ್ ಬೇಕಾಗಿರುತ್ತೆ. ಸೊ ಎಚ್ ಐ ವಿ ಮತ್ತು ಎಚ್ ಐ ವಿ ಅಂದ್ರೇನು, ಏಡ್ಸ್ ಅಂದ್ರೇನು ಅಂತ. ಸೊ ಎಚ್ ಐ ವಿ ಅಂತ ಅಂದರೆ ಎಚ್ ಐ ವಿ ಇಸ್ ಎ ವೈರಸ್, ಹ್ಯೂಮನ್ ಇಮ್ಯುನೋ ಕಾಂಪ್ರಮೈಸ್ಡ್ ವೈರಸ್. ಸೊ ಎಚ್ ಐ ವಿ ಕಾಸಸ್ ಏಡ್ಸ್ ಡಿಸೀಸ್. ಸೊ ಎಚ್ ಐ ವಿ ಇನ್ಫೆಕ್ಷನ್ ಆದಮೇಲೆ ಏಡ್ಸ್ ಡಿಸೀಸ್ ಆಗುತ್ತೆ. ಸೊ ಎಚ್ ಐ ವಿ ವೈರಸ್ಸು ಒಂದು ರಿಟ್ರೋ ವೈರಸ್ ಇರುತ್ತೆ, ಅದು ಆರ್ ಎನ್ ಎ ವೈರಸ್ ಇರುತ್ತೆ. ಅದು ಆ್ಯಕ್ಚುಲಿ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಯಾವ್ಯಾವ ರೀತಿ ಎಚ್ ಐ ವಿ ಸೋಂಕು ಬರುತ್ತೆ ಅಂತ. ಸೊ ಯಾವ್ಯಾವ ರೀತಿ ಬರುತ್ತೆ ಅಂದರೆ, ನಾಲ್ಕು ವಿಧವಾದ ಮೋಡ್ ಆಫ್ ಟ್ರಾನ್ಸ್ಮಿಷನಿಂದ ಬರುತ್ತೆ. ಫಸ್ಟು ಒಂದು ಸೆಕ್ಷುವಲ್ ಟ್ರಾನ್ಸ್ಮಿಷನಿಂದ ಬರುತ್ತೆ,
ಸೊ ಇವಾಗ ಯಾರಾದ್ರೂ ಫಾರ್ ಎಕ್ಸಾಂಪಲ್ ಯಾರ ಒಬ್ರಿಗೆ ಎಚ್ ಐ ವಿ ಸೋಂಕಿರುತ್ತೆ, ಅವ್ರೇನಾದ್ರು ಅನ್ಪ್ರೊಟೆಕ್ಟೆಡ್ ಏನಾದರೂ ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಅಂತ ಅಂದರೆ ಅವಾಗ ಬರುತ್ತೆ. ಸೆಕೆಂಡ್ ಒನ್ನು ಯಾರು ಅನ್ಸ್ಟರ್ಲೈಸ್ಡ್ ನೀಡಲ್ ಇಂಜೆಕ್ಷನ್ ಎಲ್ಲ ತೊಗೊಂಡಿರ್ತಾರೆ, ಒಬ್ಬರಿಂದ ಒಬ್ಬರಿಗೆ, ಒಬ್ರಿಗೆ ಎಚ್ ಐ ವಿ ಇರುತ್ತೆ ಅವರಿಂದ ಇನ್ನೊಬ್ರಿಗೆ ಬರುತ್ತೆ ಅದು ಚುಚ್ಚಿರೋದ್ರಿಂದ. ಮತ್ತು ಬ್ಲಡ್ ಟ್ರಾನ್ಸ್ಮಿಷನ್ ಅನ್ಸ್ಟರ್ಲೈಸ್ಡ್ ಅಂದರೆ ಅದು ಸ್ಕ್ರೀನ್ ಆಗಿರಲ್ಲ, ಎಚ್ ಐ ವಿಯಿಂದ ಸ್ಕ್ರೀನ್ ಆಗಿರಲ್ಲ, ಆ ಥರ ಬ್ಲಡ್ ಏನಾದ್ರೂ ಟ್ರಾನ್ಸ್ಫ್ಯೂಸ್ ಆದರೆ ಅಲ್ಲಿಂದ ಬರುತ್ತೆ. ಇನ್ನೊಂದು ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ಹಂಗಂದರೆ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್. ಮದರ್ ಟು ಚೈಲ್ಡ್ ಮೂರು ವಿಧವಾಗಿ ಬರುತ್ತೆ. ಒಂದು ಫಸ್ಟು ಅಮ್ಮ ಹೊಟ್ಟೆ ಒಳಗಿದ್ದಾಗಲೇ ಬರುತ್ತೆ, ಫಸ್ಟು ಪ್ರೆಗ್ನೆಂಟ್ ಇದ್ದಾಗಲೇ, ಮಗು ಹೊಟ್ಟೆ ಒಳಗಿದ್ದಾಗಿಂದನೇ. ಫಸ್ಟ್ ಟ್ರೈಮಿಸ್ಟರ್ ಅಂತ ಅಂದರೆ ಫಸ್ಟು ಮೊದಲನೇ ಮೂರು ತಿಂಗಳು ಆವಾಗ ಇನ್ಫೆಕ್ಷನ್ ಆಗುತ್ತೆ. ಸೆಕೆಂಡ್ ಅದು ಡ್ಯೂರಿಂಗ್ ಸಿಸೇರಿಯನ್ ಸೆಕ್ಷನ್ ಅಥವಾ ಡ್ಯೂರಿಂಗ್ ಏನಾದ್ರೂ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ, ಬರ್ತ್ ಕೆನಾಲಲ್ಲಿ ಏನಾದ್ರೂ ಟ್ರಾಮಾ ಏನಾದರೂ ಆಗಿ ಅಮ್ಮಂಗೆ ಅಲ್ಲಿಂದ ಬ್ಲಡ್ ಎಲ್ಲ ಲೀಕ್ ಆಗಿ ಮಗುದು ಮುಖ ಬಾಯಿ ಮೂಗು ಅದು ಮ್ಯೂಕಸ್ ಮೆಂಬ್ರೇನ್ಗೆ ಎಕ್ಸ್ಪೋಸ್ ಆಗಿ ಬರುತ್ತೆ. ಥರ್ಡ್ ಒನ್ನು ಮಗು ಎಚ್ ಐ ವಿ ಸೋಂಕಿತ ಅಮ್ಮ ಇದ್ದರೆ ಆ ಅಮ್ಮನಿಂದ ವೈರಸ್ಸು ಬ್ರೆಸ್ಟ್ ಮಿಲ್ಕಿಂದನೂ ಟ್ರಾನ್ಸ್ಮಿಟ್ ಆಗುತ್ತೆ, ಸೊ ಮಗುಗೆ ಬ್ರೆಸ್ಟ್ ಮಿಲ್ಕಿಂದ ಕೂಡ ಬರುತ್ತೆ. ಸೊ ಇದು ಮೋಡ್ ಆಫ್ ಟ್ರಾನ್ಸ್ಮಿಷನ್. ಸೊ ಇದನ್ನು ಯಾವ ಥರ ಎಚ್ ಐ ವಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ಇನ್ನೊಂದು ಒಂದು ಮೇನ್ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಅಂದರೆ ವಿಂಡೋ ಪೀರಿಯಡ್. ವಿಂಡೋ ಪೀರಿಯಡ್ ಅಂತ ಅಂದರೆ ಏನು ಅಂದರೆ, ಒಬ್ಬ ಮನುಷ್ಯನಿಗೆ ಒಂದು ಸಲ ಎಚ್ ಐ ವಿ ಇನ್ಫೆಕ್ಷನ್ ಆಗಿ ಅದು ಬ್ಲಡ್ಡಲ್ಲೇ ಡಿಟೆಕ್ಟ್ ಆಗುತ್ತಲ್ಲ, ಆ ಮಧ್ಯ ಡ್ಯೂರೇಷನ್ ಇರುತ್ತಲ್ಲ, ಅದಕ್ಕೆ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಚ್ ಐ ವಿಗೆ 8-12 weeks ಇರುತ್ತೆ ವಿಂಡೋ ಪೀರಿಯಡ್. ಆ ಮೊಮೆಂಟಲ್ಲಿ ಏನಾಗುತ್ತೆ ಅಂದರೆ, ಆ ಮೊಮೆಂಟಲ್ಲಿ ಎಚ್ ಐ ವಿ ವೈರಸ್ ಮಲ್ಟಿಪ್ಲೈ ಜಾಸ್ತಿ ಇರುತ್ತೆ, ಅದರದ್ದು ಹೈ ವೈರಲ್ ಲೋಡ್ ಇರುತ್ತೆ. ಸೊ ರಿಸ್ಕ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಮೋರ್ ಡ್ಯೂರಿಂಗ್ ದಟ್ ವಿಂಡೋ ಪೀರಿಯಡ್. ಅದೇ ಯಾರಿಗೆ ಸೋಂಕಿತ ಆಗಿರ್ತಾರೆ, ಯಾರಿಗೆ ಇನ್ಫೆಕ್ಟ್ ಆಗಿರುತ್ತೆ ಅವರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ, ಅವ್ರಿಗೆ ಎಚ್ ಐ ವಿ ಆಗಿದೆ ಅಂತ ಗೊತ್ತೇ ಇರಲ್ಲ. ಸೊ ಅಂಥ ಟೈಮಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡಿದ್ರೆ, ಅಂಥ ಟೈಮಲ್ಲಿ ಏನಾದರೂ ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ, ಅಂಥ ಟೈಮಲ್ಲಿ ಕನ್ಸೀವ್ ಆದರೆ ಅವ್ರ ಪೇಷಂಟಿಗೆ ಗೊತ್ತಿರಲ್ಲ, ಆದರೆ ದೇ ವಿಲ್ ಬಿ ಟ್ರಾನ್ಸ್ಮಿಟಿಂಗ್ ದಿ ಇನ್ಫೆಕ್ಷನ್. ಸೊ ಇದೊಂದು ಇಂಪಾರ್ಟೆಂಟ್ ವಿಂಡೋ ಪೀರಿಯಡ್ ಅಂತ. ನೆಕ್ಸ್ಟು ವಾಟ್ ಈಸ್ ಇದು ಎಚ್ ಐ ವಿ ವೈರಸ್ಸಲ್ಲಿ ಎಚ್ ಐ ವಿ ವೈರಸ್ ಕಾಸಸ್ ಏಡ್ಸ್. ಏಡ್ಸ್ ಅಂತ ಅಂದ್ರೆ ಎಚ್ ಐ ವಿ ವೈರಸ್ ಇಸ್ ಎ ಇನ್ಫೆಕ್ಷನ್. ಏಡ್ಸ್ ಅಂತ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್, ಇಸ್ ಎ ಡಿಸೀಸ್. ಎಚ್ ಐ ವಿ ಇಸ್ ಡಿಫ್ರೆಂಟ್, ಏಡ್ಸ್ ಇಸ್ ಡಿಫ್ರೆಂಟ್, ಎಚ್ ಐ ವಿ ಇಸ್ ಎ ವೈರಸ್. ಸೊ ವಾಟ್ ಹ್ಯಾಪನ್ಸ್ ಏಡ್ಸಲ್ಲಿ ಅಂತ ಅಂದರೆ, ಏಡ್ಸ್ ಆಗೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಏಡ್ಸ್ ಸ್ಟೇಜಿಗೆ ಹೋಗೋದಕ್ಕೆ. ಸೊ ಎಚ್ ಐ ವಿ ಇದನ್ನು ನಾವು ಸ್ಟೇಜಸ್ ಇರುತ್ತೆ, 4 stages ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ಎಸಿಂಪ್ಟೊಮ್ಯಾಟಿಕ್ ಇರುತ್ತೆ. ಸಾರಿ ಫಾರ್ ದಿ ಇಂಟ್ರಪ್ಷನ್. ಸೊ ನಾನು ಹೇಳ್ದಂಗೆ ಎಚ್ ಐ ವಿ ಈಸ್ ಎ ಹ್ಯೂಮನ್ ಇಮ್ಯೂನ್ ಡಿಫಿಷಿಯನ್ಸಿ ವೈರಸ್, ಅದೊಂದು ರಿಟ್ರೋ ವೈರಸ್. ಸೊ ಯೂಶ್ವಲಿ ಎಚ್ ಐ ವಿ ವೈರಸ್ ಹ್ಯೂಮನ್ ಬಾಡಿಯಲ್ಲಿ ಇಮ್ಯುನಿಟಿ ಸೆಲ್ಸ್ ಇರುತ್ತೆ. ಸೊ ಲಿಂಫಾಯ್ಡ್ ಆರ್ಗನ್ಸ್, ಲಿಂಫಾಯ್ಡ್ ಹೆಲ್ಪರ್ ಟಿ ಸೆಲ್ಸ್ ಇರುತ್ತೆ, ಅದನ್ನು ಇನ್ಫೆಕ್ಟ್ ಮಾಡಿ ಅದರೊಳಗೆ ಮಲ್ಟಿಪ್ಲೈ ಆಗಿ ಅದನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸೊ ಯೂಶ್ವಲಿ ಅದು ಯಾವುದ್ಯಾವುದೇ ಹೆಲ್ಪರ್ ಟಿ ಸೆಲ್ಸ್ ಇರುತ್ತೆ ಅದನ್ನು ಮಾತ್ರ ಇನ್ಫೆಕ್ಟ್ ಮಾಡೋದು. ಸೊ ವಾಟ್ ಈಸ್ ಏಡ್ಸ್? ಇದಕ್ಕೂ ಮುಂಚೆ ನಾನು ಹೇಳ್ದಂಗೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಸೊ ಎಚ್ ಐ ವಿ ಕಾಸಸ್ ಏಡ್ಸ್. ಸೊ 3 phases ನಾನು ಹೇಳ್ದಂಗೆ, ಫಸ್ಟು ಎಸಿಂಪ್ಟೊಮ್ಯಾಟಿಕ್ ಸ್ಟೇಜ್, ಅದು ಯಾವುದು ಕಾಮನ್ ಆಗಿ ಯಾವುದು ವೈರಲ್ ಫೀವರ್ ಬರುತ್ತೆ ಸೇಮ್ ಅದೇ ಥರ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಫ್ಲೂ ಯಾವ ಥರ ಇರುತ್ತೆ ವೈರಲ್ ಫೀವರು, ಅದೇ ಥರ ಫಸ್ಟ್ ಸ್ಟಾರ್ಟಿಂಗ್ ಫ್ಲೂ ಲೈಕ್ ಸ್ನೀಸಿಂಗು, ಶೀತ, ಕೆಮ್ಮು, ಜ್ವರ, ಮಯಾಜಿಯಾ ಅಂದರೆ ಬಾಡಿ ಏಕು, ಫೆಟಿಗು ಆ ಥರ ಇರುತ್ತೆ, ಫೀವರ್ ಇರುತ್ತೆ. ಸೊ ಅಷ್ಟಿರುತ್ತೆ. ನೆಕ್ಸ್ಟು ಫಸ್ಟ್ ಎಸಿಂಪ್ಟೊಮ್ಯಾಟಿಕ್ ಅಂದರೆ ಬೇರೆ ಸಿಂಪ್ಟಮ್ಸೇ ಇರೋದಿಲ್ಲ, ಕಾಮನ್ ಫ್ಲೂ ಲೈಕ್ ಇರುತ್ತೆ.
ಸೊ ಇನ್ಫೆಕ್ಟೆಡ್ ಪರ್ಸನ್ ಆ ಟೈಮಲ್ಲಿ ತುಂಬ ಇನ್ಫೆಕ್ಟಿವ್ ಇರ್ತಾರೆ, ಸೊ ದೇ ವಿಲ್ ಟ್ರಾನ್ಸ್ಮಿಟ್ ಮೋರ್. ಆದರೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡಿದಾಗ ಅವ್ರದ್ದು ಎಚ್ ಐ ವಿ ಆ್ಯಂಟಿಬಾಡೀಸು ಡಿಟೆಕ್ಟ್ ಆಗುತ್ತೆ. ನೆಕ್ಸ್ಟ್ ಫೇಸ್ ಇಸ್ ದಿ ಸಿಂಪ್ಟೊಮ್ಯಾಟಿಕ್. ಸೊ ಸಿಂಪ್ಟೊಮ್ಯಾಟಿಕಲ್ಲಿ ಏನಾಗುತ್ತೆ ಅಂದರೆ ಅದು ಸಿಂಪ್ಟಮ್ಸು ಫಸ್ಟ್ ಆ್ಯಕ್ಚುಲಿ ಯಾವ್ಯಾವುದು ಸಿಸ್ಟಮ್ ಫಸ್ಟ್ ಅಫೆಕ್ಟ್ ಆಗುತ್ತೆ ಆ ಥರ ಹೋಗುತ್ತೆ. ಸೊ ಫಸ್ಟ್ ಏನಾಗುತ್ತೆ ಅಂದರೆ ಲಿಂಫಾಯ್ಡ್ ಅಂದರೆ ಇಮ್ಯುನಿಟಿ ಸೆಲ್ಸ್ ಹೋಗುತ್ತೆ. ಸೊ ಇಮ್ಯುನಿಟಿ ಸೆಲ್ಸ್ ಕಮ್ಮಿ ಇರೋದ್ರಿಂದ ಅವರಿಗೆ ಸೊ ಬೇರೆ ಬೇರೆ ಥರ ಯಾವ್ಯಾವುದು ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಥರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಟ್ಯೂಬರ್ಕ್ಯುಲೋಸಿಸ್ ಆಗುತ್ತೆ. ಇಂಡಿಯಾದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಮೋಸ್ಟ್ ಕಾಮನ್ ಅಪರ್ ಸೈನಸ್ಟಿಕ್ ಇನ್ಫೆಕ್ಷನ್. ಸೊ ಟ್ಯೂಬರ್ಕ್ಯುಲೋಸಿಸ್ ಆಗುತ್ತೆ, ಆವಾಗ ಕೆಮ್ಮು ಜ್ವರ. ಸೊ ಟ್ಯೂಬರ್ಕ್ಯುಲೋಸಿಸಲ್ಲಿ ಎರಡು ಟೈಪ್ ಇರುತ್ತೆ, ಅದರಲ್ಲಿ ಪಲ್ಮನರಿ ಮತ್ತು ಎಕ್ಸ್ಟ್ರಾ ಪಲ್ಮನರಿ ಇರುತ್ತೆ. ಸೊ ಪಲ್ಮನರಿ ಎಕ್ಸ್ಟ್ರಾ ಪಲ್ಮನರಿಲಿ ಪಲ್ಮನರಿ ಇತ್ತು ಅಂತಂದರೆ ಅವರಿಗೆ ಕೆಮ್ಮು ಶೀತ ಜ್ವರ ಆ ಥರ ಇರುತ್ತೆ. ಕಫದಲ್ಲಿ ಬ್ಲಡ್ ಬಿಡೋದು, ಚೆಸ್ಟ್ ಪೇನ್ ಆಗೋದು, ವೇಟ್ ಲಾಸ್ ಆಗೋದು ಆ ಥರ ಟಿ ಬಿ ಅದರಿಂದ ಗೊತ್ತಾಗುತ್ತೆ. ಎಕ್ಸ್ಟ್ರಾ ಪಲ್ಮನರಿ ಅಂದರೆ ಕೆಲವು ಲಿಂಫ್ ನೋಡ್ಸ್ ಇರುತ್ತೆ, ಪ್ಲೂರಲ್ ಫ್ಯೂಷನ್ ಇರುತ್ತೆ, ಬೇರೆ ಆರ್ಗನಿಗೆಲ್ಲ ಅಫೆಕ್ಟ್ ಆಗಿರುತ್ತೆ. ಸೊ ಮತ್ತು ಬೇರೆ ಇನ್ಫೆಕ್ಷನ್ ಅಂತ ಅಂದರೆ ನಿಮೋನಿಯಾ ಆಗುತ್ತೆ, ಬೇರೆ ಬೇರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ಬ್ಯಾಕ್ಟೀರಿಯಲ್ ಡಯೇರಿಯಾ ಆಗುತ್ತೆ. ಸೊ ಆ ಥರ ಎಲ್ಲ ಯಾವ್ಯಾವುದು ಆರ್ಗನಿಗೆ ಅಫೆಕ್ಟ್ ಆಗುತ್ತೆ, ಯಾವ್ಯಾವ ಸಿಸ್ಟಮಿಗೆ ಅಫೆಕ್ಟ್ ಆಗುತ್ತೆ, ಆ ಸಿಸ್ಟಮಿಗೆ ಅಫೆಕ್ಟ್ ಆಗಿ ಅದರಿಂದ ಸಿಂಪ್ಟಮ್ಸ್ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಇದು ಮೆಂಟಲ್ ಚೇಂಜಸ್ ಇದೆಲ್ಲ ಅಂತಂದರೆ ಎಚ್ ಐ ವಿ ಎನ್ಕೆಫಲೋಪತಿ ಅಂತ ಹೇಳ್ತಾರೆ. ಅಂದರೆ ಅದು ಯಾವಾಗ ಸಿ ಎನ್ ಎಸ್ಗೆ ಯಾವಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ಬ್ರೇನಿಗೆ ಅಫೆಕ್ಟ್ ಆಗುತ್ತೆ ಅವಾಗ ಈ ಥರ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ನೆಕ್ಸ್ಟು ಲಾಸ್ಟ್ ಸ್ಟೇಜ್ ಇಸ್ ದಿ ಏಡ್ ಸ್ಟೇಜ್. ಅದು ಲಾಸ್ಟ್ ಸ್ಟೇಜ್. ಅವಾಗ ಏನಾಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ. ಸೊ ಇಮ್ಯುನಿಟಿ ಕಮ್ಮಿ ಆದಾಗ ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ ಆಗುತ್ತೆ. ವಾಟ್ ಈಸ್ ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂದರೆ ಕನ್ನಡದಲ್ಲಿ ಅವಕಾಶವಾದಿ ಸೋಂಕು ಅಂತ ಹೇಳ್ತಾರೆ. ಅವಕಾಶವಾದಿ ಅಂದರೆ ಆಲ್ರೆಡಿ ನಮ್ಮ ಬಾಡಿಲಿ ಅದು ಆರ್ಗನಿಸಮ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇದ್ದೇ ಇರುತ್ತೆ. ಆದರೆ ಯಾವಾಗ ನಮಗೆ ಇಮ್ಯುನಿಟಿ ಸೆಲ್ಸ್ ಕಮ್ಮಿ ಆಗುತ್ತೆ ಅವಾಗ ಅದು ಹೊರಗಡೆ ಅದು ಮಲ್ಟಿಪ್ಲೈ ಆಗಿ ಆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಜಾಸ್ತಿಯಾಗಿ ಬರುತ್ತೆ. ಸೊ ಮೋಸ್ಟ್ ಕಾಮನ್ನು ಆಗ ನಾನು ಹೇಳ್ದಂಗೆ ಟ್ಯೂಬರ್ಕ್ಯುಲೋಸಿಸ್. ನೆಕ್ಸ್ಟು ಪಿ ಸಿ ಪಿ ಅಂತಂದರೆ ನ್ಯೂಮೋಸಿಸ್ಟಿಕ್ ಕಾಲಿ ನಿಮೋನಿಯೆ, ಆಮೇಲೆ ಸೈಟೋಮೆಗ್ಲೋ ವೈರಸ್ಸು, ಟಾಕ್ಸೋಪ್ಲಾಸ್ಮೋಸಿಸ್ ಅವೆಲ್ಲ ಈ ಥರ, ಆಮೇಲೆ ಕ್ಯಾಂಡಿಡಿಯಾಸಿಸ್. ಸೊ ಇವೆಲ್ಲ ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್. ಯಾವಾಗ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಆ ಬ್ಯಾಕ್ಟೀರಿಯಾ ಆ ವೈರಸ್ ಎಲ್ಲ ಜಾಸ್ತಿಯಾಗಿ ಇನ್ಫೆಕ್ಷನ್ ಕಾಣಿಸ್ಕೊಳುತ್ತೆ. ಸೊ ಜಾಸ್ತಿ ಆದಾಗ ಅದು ಸಿವಿಯರ್ ಆಗಿ ಏಡ್ಸ್ಗೆ ಹೋಗುತ್ತೆ. ಸೊ ಯಾವುದ್ಯಾವ್ದು ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ ಇದಕ್ಕೂ ಮುಂಚೆ ಹೇಳ್ದಂಗೆ ಟ್ಯೂಬರ್ಕ್ಯುಲೋಸಿಸ್, ಪಿ ಸಿ ಪಿ. ಸೊ ವೈರಸ್ಸಲ್ಲಿ ಕಪೋಸಿಸ್ ಸಾರ್ಕೋಮಾ ಮತ್ತು ಇನ್ಫ್ಲೂಯೆನ್ಸಾ ಅವೆಲ್ಲ ಇರುತ್ತೆ. ಇದಕ್ಕೂ ಮುಂಚೆ ನಾನು ಹೇಳ್ದಂಗೆ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನು, ಸೆಕ್ಷುಯಲ್ ರೂಟು ಫಸ್ಟ್ ಒನ್, ನೆಕ್ಸ್ಟ್ ಒನ್ ಇಸ್ ದ ಅನ್ಸ್ಟರ್ಲೈಸ್ ಇಂಜೆಕ್ಷನ್ ಬೈ ಯೂಸಿಂಗ್ ಅನ್ಸ್ಟರ್ಲೈಸ್ ನೀಡಲ್ಸ್, ಆಮೇಲೆ ವರ್ಟಿಕಲ್ ಟ್ರಾನ್ಸ್ಮಿಷನು ಮದರ್ ಟು ಚೈಲ್ಡ್, ಇನ್ನೊಂದು ಬ್ಲಡ್ ಟ್ರಾನ್ಸ್ಮಿಷನು ಅನ್ಸ್ಕ್ರೀನ್ಡ್ ಅನ್ಸ್ಟರ್ಲೈಸ್ ಬ್ಲಡ್ ಟ್ರಾನ್ಸ್ಮಿಷನ್. ಸೊ ಬೇರೆ ಬೇರೆ ಬಾಡಿ ಫ್ಲೂಯಿಡ್ಸಲ್ಲೂ ಎಚ್ ಐ ವಿ ಹರಡೋ ಸಾಧ್ಯತೆ ಇರುತ್ತೆ. ಸೊ ಯಾವುದಾದ್ರು ಬಾಡಿ ಫ್ಲೂಯಿಡ್ ಮೇನ್ ಹರಡೋದು ಅಂದರೆ ಬ್ಲಡ್ ಪ್ರಾಡಕ್ಟ್ಸಿಂದ ಬರುತ್ತೆ, ಸೆಮೆನಿಂದ ಬರುತ್ತೆ, ವೆಜಿನಲ್ ಫ್ಲೂಯಿಡ್ಸ್ ಬ್ರೆಸ್ಟ್ ಮಿಲ್ಕಿಂದ ಬರುತ್ತೆ. ಸೊ ಯಾವ ಕೆಲವ್ರಿಗೆಲ್ಲರ್ದೂ ಡೌಟ್ ಇರುತ್ತೆ, ಸಲೈವಾಯಿಂದ ಬರುತ್ತಾ ಮತ್ತು ಟಿಯರ್ಸಿಂದ ಬರುತ್ತಾ ಸ್ವೆಟ್ಟಿಂದ ಬರುತ್ತಾ ಅಂತೆಲ್ಲ ಡೌಟ್ ಇರುತ್ತೆ. ಯಾವುದೇ ಬಾಡಿ ಫ್ಲೂಯಿಡು ಅದು ಬ್ಲಡ್ ಟಿಂಜ್ಡ್ ಅಂದರೆ ಅದರಲ್ಲಿ ಕಾಣೋ ಥರ ವಿಸಿಬಲ್ ಬ್ಲಡ್ ಇತ್ತು ಅಂದರೆ ಅವಾಗ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬರು ಒಂದು ಆ್ಯಪಲ್ನ ಶೇರ್ ಮಾಡಿರ್ತಾರೆ, ಒಬ್ಬರು ಎಚ್ ಐ ವಿ ಇನ್ಫೆಕ್ಟ್ ಇರುತ್ತೆ ನಿಮಗೆ ಗೊತ್ತಿರೋಲ್ಲ, ನಿಮ್ಗೆ ಗೊತ್ತಿರೋ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರೆ, ಅವರು ಆ್ಯಪಲ್ ಕಚ್ಚಿರ್ತಾರೆ, ಆ್ಯಪಲಲ್ಲಿ ಅವರಿಗೆ ಜಿಂಜೈವೈಟಿಸು ಅಥವಾ ಅವರಿಗೆ ಗಮ್ಸಲ್ಲಿ ಏನೋ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಅವಾಗ ಅವ್ರದ್ದು ಬ್ಲಡ್ ಆ ಆ್ಯಪಲಿಗೆ ಅಂಟ್ಕೊಂಡಿರುತ್ತೆ. ಸೊ ಆ ಬ್ಲಡ್ ಜೊತೆಗೆ ಆ ಸಲೈವ ಜೊತೆಗೆ ಆ ಎಚ್ ಐ ವಿ ವೈರಸ್ ಇರುತ್ತೆ. ಸೊ ಅಲ್ಲಿಂದ ಅವರಿಗೆ ಹರಡೋ ಚಾನ್ಸಸ್ ಅವಾಗಿರುತ್ತೆ ಬ್ಲಡ್ ಟೆನ್ಸ್ಡ್. ಬರೀ ಡ್ರೈ ಅಂದರೆ ವಿತೌಟ್ ಬ್ಲಡ್ ಸಲೈವ ಇತ್ತು ಅಂದರೆ ಅದರಲ್ಲಿ ಬರೋ ಚಾನ್ಸಸ್ ಕಮ್ಮಿ. ಸ್ವೆಟ್ಟಿಂದ ಎಲ್ಲ ಬರಲ್ಲ, ಯೂರಿನಿಂದ ಬರಲ್ಲ. ಅದೇ ಯೂರಿನ್ ಅಂದರೆ ಯಾವಾಗ ಬರುತ್ತೆ ಅಂದರೆ ಆ ಯೂರಿನ್ದು ಬ್ಲಡ್ ಟಿಂಜ್ ಇರಬೇಕು, ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಬರುತ್ತೆ, ಬ್ರೆಸ್ಟ್ ಮಿಲ್ಕಿಂದ ಬಂದೇ ಬರುತ್ತೆ ಮದರ್ ಟು ಚೈಲ್ಡ್. ಸೊ ಐ ವಿ ಡ್ರಗ್ ಯೂಸ್ ಆಗಲೇ ನಾನು ಹೇಳಿದೆ, ಅದು ಕೂಡ ಒಂದು ಅನ್ಸ್ಟರ್ಲೈಸ್ಡ್. ಯಾರ್ಯಾರು ಡ್ರಗ್ ಯೂಸರ್ಸ್ ಇರ್ತಾರೆ ಸೇಮ್ ನೀಡಲ್ನ ಅವರು ಶೇರ್ ಮಾಡ್ಕೊಳ್ತಾ ಇರ್ತಾರೆ, ಅದು ಅನ್ಸ್ಟರ್ಲೈಸ್ಡ್ ಇರುತ್ತೆ. ಸೊ ಒಂದು ಎಚ್ ಐ ವಿ ಪೇಷಂಟ್ ಅವ್ರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ಅವರು ಚುಚ್ಚಿ ಇನ್ನೊಬ್ರು ಕೊಡ್ತಾರೆ, ಎಲ್ಲ ಡೈರೆಕ್ಟ್ ಐ ವಿಗೆ ಲೈನಿಗೆ ಹಾಕೊಳ್ತಾರೆ. ಸೊ ಅದು ಅದು ಟ್ರಾನ್ಸ್ಮಿಷನ್ ರಿಸ್ಕ್ ರೇಟ್ ಇಸ್ ಹೈ. ಸೊ ಇದು ಯೂಶಲಿ ಥ್ರೂ ಇದು ಅಂದರೆ
ಪಿನಿಯನ್ ಇಂಟರ್ನೇಷನ್ ಟು ವೆಜಾನ ಹೆಟ್ರೋಸೆಕ್ಷುವಲ್ ಮೋರ್ ಹೇಳ್ತಾರೆ, ಆ್ಯಕ್ಚುಲಿ ಹೋಮೋಸೆಕ್ಷುವಲ್ ಜಾಸ್ತಿ ಇರುತ್ತೆ. ಸೊ ಫೀಮೇಲ್ದು ವೆಜನಲ್ ಸರ್ಫೇಸು ಬಾಡಿ ಸರ್ಫೇಸ್ ಜಾಸ್ತಿ ಇರೋದ್ರಿಂದ ಅಲ್ಲೇನಾದರೂ ಟ್ರಾಮಾ ಆಗಿತ್ತು ಅಂದರೆ ಸೊ ಫೀಮೇಲ್ ಟು ಮೇಲ್ ಟ್ರಾನ್ಸ್ಮಿಷನ್ ರೇಟ್ ಜಾಸ್ತಿ ಇರುತ್ತೆ. ಸೊ ಇದು ಬರೀ ಇದರಲ್ಲಿ ಇಂಟರ್ಕೋರ್ಸ್ ಅಂತಂದರೆ ಹೆಟಿರೋನೂ ಇರುತ್ತೆ, ಹೋಮೋಸೆಕ್ಷುವಲ್ಸು ಇರುತ್ತೆ. ನವೇಡೇಸ್ ಹೋಮೋಸೆಕ್ಷುವಲ್ಸು ಜಾಸ್ತಿ ಇದೆ. ಸೊ ಮೇಲ್ ಟು ಮೇಲ್ ಆಗೋದು ಕಾಮನ್ನು, ಅದರಲ್ಲೂ ರಿಸ್ಕ್ ಆಫ್ ಟ್ರಾನ್ಸ್ಮಿಷನ್ ಈಸ್ ಹೈ. ನೆಕ್ಸ್ಟ್ ಓರಲ್, ನೆಕ್ಸ್ಟ್ ಏನಲ್, ನೆಕ್ಸ್ಟ್ ಮದರ್ ಟು ಬೇಬಿ ವರ್ಟಿಕಲ್ ಟ್ರಾನ್ಸ್ಮಿಷನ್ ಆಗಲೇ ಹೇಳಿದೆ, ಬಿಫೋರ್ ಬರ್ತ್, ಡ್ಯೂರಿಂಗ್ ಬರ್ತ್ ಮತ್ತು ಪೋಸ್ಟ್ ಮಾರ್ಟಮ್ ಅಂದರೆ ಥ್ರೂ ಬ್ರೆಸ್ಟ್ ಮಿಲ್ಕ್. ಸೊ ಟು ಅವಾಯ್ಡ್ ನಾವೇನು ಮಾಡಬೇಕು ಅಂದರೆ ಯೂನಿವರ್ಸಲ್ ಪ್ರಿಕಾಷನ್ ತೊಗೋಬೇಕು. ಸೊ ಯೂನಿವರ್ಸಲ್ ಪ್ರಿಕಾಷನ್ ಅಂತಂದರೆ ಯಾವ ಥರ ಅಂದರೆ, ನಾವು ಆ ಬಾಡಿ ಫ್ಲೂಯಿಡಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರಬಾರ್ದು, ಮತ್ತು ಅದು ಟೆಸ್ಟ್ ಮಾಡಿದಾಗ ಎಚ್ ಐ ವಿ ಆ್ಯಂಟಿಬಾಡಿ ಟೆಸ್ಟ್ ಮಾಡಿಸ್ಕೋಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇದು ಟ್ರಾನ್ಸ್ಮಿಷನ್ ಇದೆಲ್ಲ ಆದಮೇಲೆ ಸೊ ಟೈಪ್ಸ್ ಆಫ್ ಎಚ್ ಐ ವಿ ಇಸ್ ದೇ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಚ್ ಐ ವಿ, ಎಚ್ ಐ ವಿ ಒನ್ ಆ್ಯಂಡ್ ಎಚ್ ಐ ವಿ ಟೂ. ಸೊ ಇನ್ ಇಂಡಿಯಾ ಎಚ್ ಐ ವಿ ಒನ್ ಈಸ್ ಮೋರ್ ಕಾಮನ್, ಎಚ್ ಐ ವಿ ಟೂನು ಇದೆ ಆದರೆ ಅದು ಲೀಸ್ಟ್, ಎಚ್ ಐ ವಿ ಒನ್ ಈಸ್ ಮೋರ್ ಕಾಮನ್ ಇನ್ ಇಂಡಿಯಾ. ಸೊ ವಾಟ್ ಯು ವಿಲ್ ಡೂ, ಫಸ್ಟು ಅವರೇನಾದರೂ ಎಚ್ ಐ ವಿ ಅಂತ ಗೊತ್ತಾಗ್ತಿದ್ದಂಗೆ ಐ ಸಿ ಟಿ ಸಿ ಬಂದು ಅವ್ರು ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸಿ ಎಚ್ ಐ ವಿ ಅಂತ ಗೊತ್ತಾದಮೇಲೆ ಅವರಿಗೆ ಅಲ್ಲಿರೋ ಕೌನ್ಸಿಲರು ಅವರಿಗೆ ಅದನ್ನು ವಿಷಯ ಬ್ರೇಕ್ ಮಾಡಿ ಅವ್ರ ಈ ಥರ ಎಚ್ ಐ ವಿ ಬಂದಿದೆ ಅಂತೇಳಿ ಅವರಿಗೆ ಕನ್ಸೋಲ್ ಮಾಡಿ ಅವರಿಗೆ ಮಾರಲ್ ಸಪೋರ್ಟ್ ಕೊಟ್ಟು ಅವರು ಎ ಆರ್ ಟಿ ತೊಗೋಬೋದು. ವಾಟ್ ಈಸ್ ಎ ಆರ್ ಟಿ? ಎ ಆರ್ ಟಿ ಅಂದರೆ ಆ್ಯಂಟಿ ರಿಟ್ರೋವೈರಲ್ ಥೆರಪಿ. ರಿಟ್ರೋವೈರಲ್ ಅಂದರೆ ಏನು? ಎಚ್ ಐ ವಿ ವೈರಸ್ ಇಸ್ ದಿ ರಿಟ್ರೋವೈರಸ್. ರಿಟ್ರೋವೈರಸ್ ಅಂತ ಅಂದರೆ ಅದು ಸಿಂಗಲ್ ಸ್ಟ್ಯಾಂಡರ್ಡ್ ಆರ್ ಎನ್ ಎ ವೈರಸ್ಸು. ಆ ಆರ್ ಎನ್ ಎ ವೈರಸ್ಸು ವೆನ್ ಇಟ್ ವಿಲ್ ಎಂಟರ್ ಇನ್ ಟು ದಿ ಹ್ಯೂಮನ್ ಬಾಡಿ, ಹ್ಯೂಮನ್ ಇಸ್ ಎ ಡಿ ಎನ್ ಎ ವೈರಸ್. ಸೊ ಅದು ಬ್ಲಡ್ ಸೆಲ್ಸಿಗೆ ಹೋದಾಗ ಈ ಎಚ್ ಐ ವಿ ಆರ್ ಎನ್ ಎ ವೈರಸ್ಸು ಹ್ಯೂಮನ್ದು ಡಿ ಎನ್ ಎ ವೈರಸ್ ಜೊತೆಗೆ ಇಂಟಿಗ್ರೇಟೆಡ್ ಆಗುತ್ತೆ. ಸೊ ಪ್ರೋವೈರಲ್ ಅಂತ ಹೇಳ್ತೀವಿ, ಪ್ರೋವೈರಲ್ ಡಿ ಎನ್ ಎ ಅಂತ ಹೇಳ್ತೀವಿ. ಸೊ ಈ ವೈರಸ್ದು ಆರ್ ಎನ್ ಎ ಅಲ್ಲಿಗೆ ಹೋಗಿ ಇಂಟಿಗ್ರೇಟೆಡ್ ಆಗುತ್ತೆ. ಸೊ ಡಿ ಎನ್ ಎ ಜೊತೆಗೆ ಮಲ್ಟಿಪ್ಲೈ ರೆಪ್ಲಿಕೇಶನ್ ಆಗಿ ಅದು ಡಬಲ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಅದು ಟೆಸ್ಟ್ ಮಾಡಬೇಕು ಅಂತಂದ್ರೆ ನಾವು ಎಚ್ ಐ ವಿ ಆ್ಯಂಟಿಬಾಡಿ ಟೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಈ ಥರ ನಾವು ಐ ಸಿ ಟಿ ಸಿಲಿ ಅದು ಟೆಸ್ಟ್ ಮಾಡಿದಾಗ ಪೇಷಂಟ್ ಹೆಸರು ಹೇಳೋದಿಲ್ಲ, ಅದಕ್ಕೊಂದು ಐಡೆಂಟಿಟಿ ನಂಬರ್ ಕೊಡ್ತಾರೆ. ಯೂಶ್ವಲಿ ಅದು ಮಾಡಿದಾಗ ಅದು ಸೀಕ್ರೆಟ್ ಮೇಂಟೈನ್ ಮಾಡಬೇಕು, ಕಾನ್ಫಿಡೆನ್ಷಿಯಲ್ ಇರುತ್ತೆ. ಸೊ ಅದು ಯೂಶ್ವಲಿ ಅವ್ರ ಪಾರ್ಟ್ನರ್ಗೂ ಕೂಡ ಹೇಳೋದಿಲ್ಲ, ಅವ್ರದ್ದು ರಿಪೋರ್ಟು ಅವ್ರದ್ದು ಪಾಸಿಟಿವ್ ನೆಗೆಟಿವ್ ಅಂತ ಹೇಳೋದಿಲ್ಲ. ಈಗ ಹಸ್ಬೆಂಡ್ ಇತ್ತು ಅಂದರೆ ವೈಫಿಗೆ ಹೇಳಲ್ಲ, ವೈಫಿಗೆ ಇತ್ತು ಅಂದರೆ ಹಸ್ಬೆಂಡಿಗೆ ಹೇಳಲ್ಲ, ಟೆಸ್ಟ್ ರಿಪೋರ್ಟ್ ಮಾತ್ರ. ಸೊ ಅವರು ನೆಕ್ಸ್ಟ್ ಅವರದ್ದು ಎ ಆರ್ ಟಿಗೆ ಬರ್ತಾರೆ ಅಂದಾಗ, ಸೊ ಎ ಆರ್ ಟಿ ಅಂದರೆ ಆ್ಯಂಟಿ ರಿಟ್ರೋವೈರಲ್ ಥೆರಪಿ. ಸೊ ಟ್ರೀಟ್ಮೆಂಟಿಗೆ ಬಂದಾಗ ಅವ್ರದ್ದು ಒಂದು ಪೇಷಂಟ್ದು ಕ್ಲೋಸ್ ರಿಲೇಟಿವ್ ಶುಡ್ ಕಮ್, ಯಾಕಂದರೆ ಕೆಲವು ಪೇಷಂಟ್ಗೆ ಅದು ಡ್ರಗ್ದು ಎ ಆರ್ ಟಿ ಡ್ರಗ್ಸ್ದು ಎ ಆರ್ ವಿ ಡ್ರಗ್ಸ್ದು ಸೈಡ್ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಅವರಿಗೆ ಒಬ್ಬರಿಗೆ ಅವ್ರಿಗೆ ತುಂಬ ಕ್ಲೋಸ್ ಯಾರು ಇರ್ತಾರೆ ಅವರು ಹೆಂಗೆ ಕಾನ್ಫಿಡೆನ್ಷಿಯಲ್ ಮೇಂಟೈನ್ ಮಾಡ್ತಾರೆ, ಸೊ ಅವ್ರ ಜೊತೆಗೆ ಬಂದಾಗ ಅದನ್ನು ನಾವು ಹೇಳ್ತೀವಿ, ಕೌನ್ಸಿಲರ್ಸ್ ಹೇಳ್ತಾರೆ. ಸೊ ಯಾವ್ಯಾವ ಥರ ಈ ಡ್ರಗ್ನ ತೊಗೋಬೇಕು, ಒಂದ್ಸಲ ಎ ಆರ್ ಟಿ ಮಾತ್ರ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಲೈಫ್ ಲಾಂಗ್ ತೊಗೋಬೇಕು, ಅದು ಒಂದ್ಸಲ ತೊಗೊಂಡ್ಮೇಲೆ ಅದನ್ನು ಮಧ್ಯದಲ್ಲಿ ಬಿಡೋದು ಆ ಥರ ಇಲ್ಲೇ ಇಲ್ಲ, ಲೈಫ್ ಲಾಂಗ್ ಅದನ್ನು ಯಾವಾಗಲೂ ಕಂಟಿನ್ಯೂ ಮಾಡಬೇಕು. ಸೊ ಆಮೇಲೆ ಫಸ್ಟು ಎಚ್ ಐ ವಿ ಅಂತ ಗೊತ್ತಾಗ್ತಿದ್ದಂಗೆಲ್ಲೇ ಅದು ಕೆಲವು ಪ್ರಿಲಿಮಿನರಿ ಟೆಸ್ಟ್ ನಾವು ಮಾಡಿಸ್ತೀವಿ. ಒಂದು ಸಿ ಡಿ ಫೋರ್ ಕೌಂಟ್, ಸಿ ಡಿ ಫೋರ್ ಕೌಂಟ್ ಅಂದರೆ ಸಿ ಡಿ ಫೋರ್ ಟಿ ಸೆಲ್ಸ್. ನಾನು ಫಸ್ಟಿಗೆ ಹೇಳಿದೆ ಎಚ್ ಐ ವಿ ವೈರಸ್ ವಿಲ್ ಅಫೆಕ್ಟ್ ದಿ ಟಿ ಸೆಲ್ಸ್ ಅಂತ. ಸೊ ಸಿ ಡಿ ಫೋರ್ ಟಿ ಸೆಲ್ಸ್ನ ನಾವು ಕೌಂಟ್ ಮಾಡ್ತೀವಿ. ಸೊ ಆ ಕೌಂಟ್ ಮಾಡಿದಾಗ ಸಿ ಡಿ ಫೋರ್ ಸೆಲ್ಸ್ ಜಾಸ್ತಿ ಇತ್ತು ಅಥವಾ ಕಮ್ಮಿ ಇತ್ತು ಅದನ್ನ ನೋಡಿ ನಮಗೆ ಸಿವಿಯರಿಟಿ ಆಫ್ ದಿ ಇನ್ಫೆಕ್ಷನ್ ಎಷ್ಟಿದೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ನೆಕ್ಸ್ಟು ವೈರಲ್ ಲೋಡ್ ಮಾಡಿಸ್ತೀವಿ. ವೈರಲ್ ಲೋಡ್ ಅಂತ ಅಂದರೆ ಎಷ್ಟು ಒಂದು ಎಮ್ ಎಲ್ ಬ್ಲಡ್ಡಲ್ಲಿ ಎಷ್ಟು ವೈರಲ್ ಕಾಪೀಸ್ ಇದೆ, ವೈರಲ್ ಆರ್ ಎನ್ ಎ ಕಾಪೀಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಹೈ ವೈರಲ್ ಲೋಡ್ ಅಂದರೆ ಎಬೋವ್ 1000 ಇದ್ದರೆ ಹೈ ವೈರಲ್ ಲೋಡು, ಬಿಲೋ 1000 ಇದ್ದರೆ ಈಸ್ ನಾಟ್ ದಟ್ ಮಚ್ ಹೈ ಅಂತ. ಸೊ ಇವೆರಡು ಫಸ್ಟ್ ನಾವು ಬೇಸಿಕ್ಕು ಅದನ್ನು ನೋಡ್ತೀವಿ, ಎಷ್ಟು ಸಿ ಡಿ ಫೋರ್ ಎಷ್ಟಿದೆ ಮತ್ತು ವೈರಲ್ ಲೋಡು, ಅವೆರಡು ನೋಡಿ ನಾವು ಸಿವಿಯರಿಟಿ ನೋಡ್ತೀವಿ. ಆಮೇಲೆ ಇವಾಗ ಟೆಸ್ಟ್ ಆ್ಯಂಡ್ ಟ್ರೀಟ್ ಆಲ್, ಯಾರ್ಯಾರು ಎಚ್ ಐ ವಿ ಪಾಸಿಟಿವ್ ಬರ್ತಾರೆ ಅವರಿಗೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡಬೇಕು. 2013 ಎವ್ರಿ ಎಚ್ ಐ ವಿ ಪಾಸಿಟಿವ್ ಪೇಷಂಟ್ ಶುಡ್ ಗೆಟ್ ದಿ ಎ ಆರ್ ಟಿ ಟ್ರೀಟ್ಮೆಂಟ್, ಆ್ಯಂಟಿ ರಿಟ್ರೋವೈರಲ್ ಟ್ರೀಟ್ಮೆಂಟ್. ಸೊ ಎವ್ರಿ ಒನ್ ಶುಡ್ ಗೆಟ್, ಇನ್ಕ್ಲೂಡಿಂಗ್ ಪ್ರೆಗ್ನೆಂಟ್ ವುಮೆನ್ ಹ್ಯಾಸ್ ಟು ಗೆಟ್, ಇನ್ಕ್ಲೂಡಿಂಗ್ ಕಿಡ್ಸ್, ಇನ್ಕ್ಲೂಡಿಂಗ್ ಎವ್ರಿ ಒನ್ ಏಜ್ ಎವ್ರಿ ಪರ್ಸನ್ ಹ್ಯಾಸ್ ಟು ಗೆಟ್ ದಿ ಎ ಆರ್ ಟಿ.
ಇದು ಟಿ ಸೆಲ್ ಹೇಳಿದ್ದನ್ನ ಟಿ ಸೆಲ್ ಕೌಂಟ್ ಅದು. ನೆಕ್ಸ್ಟ್ ವೈರಲ್ ಲೋಡ್ ಟೆಸ್ಟ್. ಸೊ ಹೈ ವೈರಲ್ ಲೋಡ್ ಅಂತ ಅಂದರೆ ಫಸ್ಟ್ ಇನಿಷಿಯಲಿ ಯಾವ ಥರ ಇರುತ್ತೆ ನಾವು ಟೆಸ್ಟು ಅಂತ ಅದು ನೋಡ್ತೀವಿ. ಸೊ ನೆಕ್ಸ್ಟು ಟ್ರೀಟ್ಮೆಂಟ್ ಆಪ್ಷನ್ನು. ಸೊ ಎ ಆರ್ ಟಿಲಿ ತ್ರೀ ಲೈನ್ ರೆಜಿಮನ್ ಇದೆ, ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಅಂತ ಇರುತ್ತೆ. ಸೊ ಫಸ್ಟ್ ಲೈನ್ ರೆಜಿಮನಲ್ಲಿ ನಾವು ಫಸ್ಟ್ಗೆ ಟ್ರೀಟ್ಮೆಂಟ್ಗೆ ಫಸ್ಟ್ ವೆನ್ ದೇ ವಿಲ್ ಎಂಟರ್ ಇಂಟು ದಿ ಎ ಆರ್ ಟಿ ಸೆಂಟರ್ ಫಸ್ಟ್ ಟೈಮ್ ವಿ ವಿಲ್ ಸೀ ದರ್ ಪೇಷಂಟ್ ಕಂಡೀಷನ್, ಅವ್ರದ್ದು ಕಿಡ್ನಿ ಎಲ್ಲ ನಾರ್ಮಲ್ ಫಂಕ್ಷನ್ ಇದೆಯಾ, ಕ್ರಿಯಾಟಿನ್ ಎಲ್ಲ ಸರಿ ಇದೆಯಾ, ಆಮೇಲೆ ಡಯಾಬಿಟಿಕ್ ಇದೆಯಾ, ಮತ್ತು ಲಿವರ್ ಫಂಕ್ಷನ್ ಎಲ್ಲ ಚೆನ್ನಾಗಿದೆಯಾ ಅಂತೆಲ್ಲ ಟೆಸ್ಟ್ ಮಾಡಿ ಅವರಿಗೆ ನಾವು ಎ ಆರ್ ಟಿ ಅವರಿಗೆ ಸೂಟ್ ಆಗೋದು. ಯೂಶ್ವಲಿ ಇವಾಗ ರೆಜಿಮನ್ ಇರೋದು ಟಿನಫೋವಿರ್, ಲ್ಯಾಮಿವಿಡಿನ್ ಮತ್ತು ಎಫಾವಿರೆನ್ಸ್, ಅದು ರೆಜಿಮನ್ ಇರೋದು. ಈಗ ನೆಕ್ಸ್ಟು ಇನ್ನೂ ರೆಜಿಮನ್ ಚೇಂಜ್ ಆಗುತ್ತೆ, ಒಂದು ಟೂ ಮಂತ್ಸಲ್ಲಿ ಚೇಂಜ್ ಆಗುತ್ತೆ, ನ್ಯಾಕೋ ಗೈಡ್ಲೈನ್ಸ್ ಬಂದಿದೆ, ಆದರೆ ಇನ್ನೂ ಆರ್ಡರ್ ಬಂದಿಲ್ಲ. ಅದು ಟಿ ಎಲ್ ಡಿ ಟಿನಫೋವಿರ್ ಲ್ಯಾಮಿವಿಡಿನ್ ಡಾಟ್ ಇಗ್ರಾವಿರ್ ಅಂತ ಇದೆ. ಸೊ ನೆಕ್ಸ್ಟಿಂದ ಅದು ಫಸ್ಟ್ ಇನ್ ರೆಜಿಮನ್ ಆಗುತ್ತೆ. ಸೊ ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಎವ್ರಿ ಪೇಷಂಟ್ ಯಾರ್ಯಾರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಎವ್ರಿ ಸಿಕ್ಸ್ ಮಂತ್ಸ್ ಅವರು ಸಿ ಡಿ ಫೋರ್ ಟೆಸ್ಟ್ ಮಾಡಿಸ್ಕೋಬೇಕು, ಮತ್ತು ಒನ್ ಇಯರ್ ಆದಮೇಲಿಂದ ವೈರಲ್ ಲೋಡ್ ಟೆಸ್ಟ್ ಮಾಡಿಸ್ಬೇಕು. ಸೊ ಒಂದ್ಸಲ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಾದ್ಮೇಲೆ ಸಿಕ್ಸ್ ವೀಕ್ಸ್ ಆದಮೇಲಿಂದ ಪೇಷಂಟಿಗೆ ಸಿ ಡಿ ಫೋರ್ ಜಾಸ್ತಿ ಆಗ್ತಾ ಇರುತ್ತೆ. ಸಿ ಡಿ ಫೋರ್ ಜಾಸ್ತಿ ಆಗ್ತಾ ಇರುತ್ತೆ ಅಂದರೆ ವೈರಸ್ ಟಿ ಫೋರ್ ಸೆಲ್ಸ್ ಇದೆಯಲ್ಲ, ಸಿ ಡಿ ಫೋರ್ ಟಿ ಹೆಲ್ಪರ್ ಸೆಲ್ಸ್ ಇದೆಯಲ್ಲ, ಅದನ್ನು ಇನ್ಫೆಕ್ಟ್ ಮಾಡೋದು ಕಮ್ಮಿ ಆಗ್ತಿರುತ್ತೆ. ಸೊ ಅದು ಉಳಿಸಿರುತ್ತೆ ಹೆಲ್ಪರ್ ಸೆಲ್ನ, ಸಿ ಡಿ ಫೋರ್ ಸೆಲ್ನ, ಅದಕ್ಕೆ ಸಿ ಡಿ ಫೋರ್ ಸೆಲ್ ಕೌಂಟ್ ಜಾಸ್ತಿ ಇರುತ್ತೆ. ಮತ್ತು ಒನ್ ಇಯರ್ ಆದಮೇಲೆ ವೈರಲ್ ಲೋಡ್ ಮಾಡಿಸಿದಾಗ ವೈರಲ್ ಕಾಪೀಸ್ ಪರ್ ಎಮ್ ಎಲ್ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗಲೂ ವೈರಲ್ ಕಾಪೀಸ್ ಕಮ್ಮಿ ಇತ್ತು ಅಂದರೆ ಡ್ರಗ್ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಇನ್ನೊಂದು ಮೇನು ನಾವು ಎರಡು ಡ್ರಗ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅಡೇರೆನ್ಸ್ ಅಂತ ನೋಡ್ತೀವಿ. ಅಡೇರೆನ್ಸ್ ಅಂತ ಅಂದರೆ ಒಬ್ಬರು ಒಂದು ಮಾತ್ರೆಗೆ ಲೈಫ್ ಲಾಂಗ್ ಯಾವ ಥರ ತೊಗೊಳ್ತಾರೆ, ಸ್ಟ್ರಿಕ್ಟ್ ಆಗಿ ಯಾವಾಗಲೂ ಪ್ರಾಂಪ್ಟ್ ಆಗಿ ಆ ಮಾತ್ರೆ ದಿನಾ ತೊಗೋಬೇಕು. ಯಾರಿಗಾದ್ರೂ ಬೋರ್ ಆಗುತ್ತೆ, ದಿನಾ ಅದೇ ಥರ ಅದೇ ಮಾತ್ರೆ ಲೈಫ್ ಲಾಂಗ್ ತೊಗೋಬೇಕು ಅಂದರೆ ಯಾರಿಗಾದರೂ ಬೇಜಾರಾಗುತ್ತೆ. ಸೊ ಅದು ಮೇನ್ ಅಂದರೆ ಕೌನ್ಸಿಲಿಂಗ್ ಮಾಡಿ ಅಡೇರೆನ್ಸ್ ಮಾಡಬೇಕು. ಅದು ತೊಗೊಂಡ್ಬಿಟ್ರೆ ಅದು ತೊಗೊಳ್ತಿರೋ ಮಾತ್ರೆಗೆ ಅಲ್ಲಿರೋ ಬಾಡಿಲಿರೋ ವೈರಸ್ ರೆಸಿಸ್ಟೆನ್ಸ್ ಬಂದುಬಿಡುತ್ತೆ. ರೆಸಿಸ್ಟೆಂಟ್ ಜೀನ್ಸ್ ಬಂದು ಮತ್ತೆ ಅವರು ಸ್ವಲ್ಪ ದಿನ ಒಂದು 4 ತಿಂಗಳು ಬಿಟ್ಟು ಮತ್ತೆ ಅದನ್ನೇ ತಗೊಳ್ತಾರೆ ಅಂದರೆ ಮತ್ತೆ ಅದು ರೆಸಿಸ್ಟೆಂಟ್ ಮ್ಯೂಟೇಟೆಡ್ ಜೀನ್ಸ್ ಇರುತ್ತೆ. ಆ ವೈರಸ್ ಏನು ಮಾಡುತ್ತೆ, ಬೇರೆದೆಲ್ಲ ರೆಸಿಸ್ಟೆಂಟ್ ವೈರಸ್ ಬಂದು ಈ ಫಸ್ಟ್ ಲೈನ್ ನಾವು ಏನು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ ಅದು ಫೇಲ್ಯೂರ್ ಆಗಿ ಅದಕ್ಕೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಆವಾಗ ನಾವು ಸೆಕೆಂಡ್ ಲೈನಿಗೆ ಹೋಗ್ತೀವಿ. ಸೆಕೆಂಡ್ ಲೈನ್ ಅಂದರೆ ಇದಕ್ಕಿಂತ ಹೈಯರ್ ಬೇರೆ ಕಾಂಬಿನೇಷನ್ ಡ್ರಗ್ಗು. ಮೊದಲು ಫಸ್ಟ್ ಲೈನ್ ನಾವೇನು ಯೂಸ್ ಮಾಡಿರಲ್ಲ ಆ ಡ್ರಗ್ನ ಯೂಸ್ ಮಾಡಿ ಕೊಡ್ತೀವಿ. ಸೊ ಫಸ್ಟ್ ಮತ್ತು ಸೆಕೆಂಡ್ ಲೈನ್ ಎರಡು ಕೆಲವು ಎ ಆರ್ ಟಿ ಪ್ಲಸ್ ಸೆಂಟರ್ಗಳು ಸಿಗುತ್ತೆ. ಸೊ ಥರ್ಡ್ ಲೈನ್ ಮಾತ್ರ ಸಿ ಓ ಇ ಅಂದರೆ ಸೆಂಟರ್ ಆಫ್ ಎಕ್ಸಲೆನ್ಸ್. ಅದು ಬೌರಿಂಗ್ ಹಾಸ್ಪಿಟಲಲ್ಲಿ, ಕರ್ನಾಟಕದಲ್ಲಿ ಬೌರಿಂಗ್ ಹಾಸ್ಪಿಟಲಲ್ಲಿ, ಬೆಂಗಳೂರಲ್ಲಿ ಮಾತ್ರ ಸಿ ಓ ಇ. ಸೊ ಯಾರ್ಯಾರು ಸೆಕೆಂಡ್ ಲೈನ್ ಫೇಲ್ಯೂರ್ ಇರ್ತಾರೆ ಅವನ್ನೆಲ್ಲ ನಾವು ಸಿ ಓ ಇಗೆ ರೆಫರ್ ಮಾಡ್ತೀವಿ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಇನ್ನೊಂದು ಎಲ್ಲರೂ ತಿಳ್ಕೊಬೇಕಾಗಿರೋ ಒಂದು ವಿಷಯ ಅಂದರೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಲಾಕ್ಸಿಸ್. ಹಂಗಂದ್ರೇನು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಲಾಕ್ಸಿಸ್? ಕೆಲವು ಪ್ರೀ ಎಕ್ಸ್ಪೋಜರ್ ಪ್ರೊಫಲಾಕ್ಸಿಸ್ ಇರುತ್ತೆ, ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಲಾಕ್ಸಿಸ್ ಅಂತ ಇರುತ್ತೆ. ಅಂದರೆ ಇವಾಗ ನಾವು ಒಂದು ಇನ್ಫೆಕ್ಷನಿಗೆ ಅಥವಾ ಆ ಪರ್ಟಿಕ್ಯುಲರ್ ಥಿಂಗಿಗೆ ನಾವು ಎಕ್ಸ್ಪೋಸ್ ಆಗಿಬಿಟ್ಟಿರ್ತೀವಿ, ಅದು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಲಾಕ್ಸಿಸ್. ಬರೀ ಎಚ್ ಐ ವಿ ಒಂದಕ್ಕೆ ಅಲ್ಲ, ನಾವು ಪೋಸ್ಟ್ ಎಕ್ಸ್ಪೋಜರು ಡಾಗ್ ಬೈಟಿಗೂ ತೊಗೊಳ್ತಾರೆ ಎಲ್ಲರೂ, ಮತ್ತು ಹೆಪಟೈಟಿಸ್ ಬಿಗೂ ತೊಗೊಳ್ತಾರೆ. ಸೊ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಲಾಕ್ಸಿಸ್ ತೊಗೋಬೇಕು. ಸೊ ಯೂಶ್ವಲಿ ಎಲ್ಲರೂ ಯಾವ್ದಾದ್ರು ಪ್ರಿಕ್ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ಲು ಇವಾಗ ಕೆಲವು ಎಷ್ಟೊಂದು ಜನ ಕೆಲವು ಡಯಾಬಿಟಿಕ್ ಇರ್ತಾರೆ, ಅವರು ಮನೆ ದಿನ ಅವರು ಒಂದು ನೀಡಲಲ್ಲಿ ನೀಡಲ್ ಯೂಸ್ ಮಾಡ್ತಾ ಇರ್ತಾರೆ. ಕೆಲವರು ಹಾಸ್ಪಿಟಲ್ಗಳು ಏನು ಮಾಡ್ತಾರೆ, ನೀಡಲೆಲ್ಲ ಯೂಸ್ ಮಾಡಿರ್ತಾರೆ, ಯೂಸ್ಡ್ ನೀಡಲ್ಲ, ಅದನ್ನು ತೆಗೆದುಬಿಟ್ಟು ಎಲ್ಲೋ ಪಬ್ಲಿಕ್ ಏರಿಯಾದಲ್ಲಿ ಡಂಪ್ ಮಾಡಿಬಿಡಿ, ಎಲ್ಲೋ ಬಿಸಾಕ್ಬಿಟ್ಟಿರ್ತಾರೆ. ಮಕ್ಕಳು ಆಟ ಆಡ್ತಿರ್ತಾರೆ, ಬಾಲ್ ಬಿದ್ದಿರುತ್ತೆ, ಅವ್ರು ತೊಗೊಳಕ್ಕೆ ಹೋಗ್ತಾರೆ, ಅವಾಗ ಪಿಕ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರಲ್ಲಿ ಗೊತ್ತಿರಲ್ಲ ಅದು ಯಾರಿಗೆ ಪಿಕ್ ಆಗಿತ್ತು ಗೊತ್ತಿಲ್ಲ, ಅವರಿಗೆ ಪಿಕ್ ಆಗಿರೋರಿಗೆ ಯಾರು ಯೂಸ್ ಮಾಡಿದ್ರು ಆ ನೀಡಲ್ನ, ಅವ್ರಿಗೆ ಎಚ್ ಐ ವಿ ಇರುತ್ತಾ ಗೊತ್ತಿರಲ್ಲ. ಸೊ ಅದಕ್ಕೆ ನಾವು ಅನ್ನೋನ್ ಸೋರ್ಸ್ ಅಂತ ಹೇಳ್ತೀವಿ. ನೋನ್ ಸೋರ್ಸ್ ಅಂದರೆ ಒಬ್ರು ಬಂದಿರ್ತಾರೆ, ಇವರಿಂದ ಅವ್ರಿಗೆ ಪಿಕ್ ಆಗಿರುತ್ತೆ, ಆವಾಗ ನಾವು ಇವ್ರು ಪಾಸಿಟಿವ್ ಇತ್ತು ಅಂದರೆ ಯಾರಿಗೆ ಪಿಕ್ ಆಗಿರುತ್ತೆ ಅವರಿಗೆ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಕೊಡ್ತೇವೆ. ಇವ್ರಿಗೆ ನೆಗೆಟಿವ್ ಇರುತ್ತೆ ಆವಾಗ ನಾವು ಇವರಿಗೆ ಪಿಕ್ ಆಗಿರೋರಿಗೆ ಕೊಡೋದಿಲ್ಲ. ಅನ್ನೋನ್ ಅಂದರೆ ನಮಗೆ ಅವ್ರು ಗೊತ್ತೇ ಇರಲ್ಲ, ಅವ್ರದ್ದು ಸ್ಟೇಟಸ್ಸೇ ಗೊತ್ತಿರಲ್ಲ ನಮಗೆ, ಆವಾಗ ನಾವು ಕಂಪಲ್ಸರಿ ಅವರಿಗೆ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಕೊಡಲೇಬೇಕು. ಸೊ ಫಾರ್ ಎಕ್ಸಾಂಪಲ್, ಆ ಮಗು ಆಟ ಆಡ್ತಾ ಇರುತ್ತೆ, ಅಲ್ಲೆಲ್ಲೋ ಕಾಂಪೌಂಡ್ ಹತ್ರನೇ ಬಿದ್ದಿರುತ್ತೆ, ಆ ನೀಡಲ್ ಪಿಕ್ ಮಾಡ್ಕೊಳ್ಳುತ್ತೆ, ಆ ಮಗುಗೆ ಗೊತ್ತಿರಲ್ಲ, ಅವ್ರ ಪೇರೆಂಟ್ಸ್ಗೆ ಗೊತ್ತಿರಲ್ಲ ಯಾರು ಬಿಸಾಕಿದ್ರು ಅಂತ. ಸೊ ಆ ಮಗುಗೆ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಕೊಡಬೇಕು. ಸೊ ಇದೇ ಥರ ಯಾವುದೇ ಪಿಕ್ ಆದ್ರೂ ಎಲ್ಲರೂ ಕೆಲವರೆಲ್ಲ ಜನರಲ್ ಆಗಿ ಎಲ್ಲರೂ ಬರೀ ಎಚ್ ಐ ವಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಾರೆ, ಹೆಪಟೈಟಿಸ್ ಬಿ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಯೂಶ್ವಲಿ ಹೆಪಟೈಟಿಸ್ ಬಿ ಮತ್ತು ಎಚ್ ಐ ವಿ ಎರಡಕ್ಕೂ ಒಟ್ಟಿಗೆ ತಗೋಬೇಕಾಗುತ್ತೆ. ಮತ್ತು ಟೀನೇಜರ್ ಅಂತ ಅಂದರೆ ಯೂಶ್ವಲಿ ಇವಾಗ
ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ನು ಹುಟ್ಟಿದ ಮಗುವಿಂದ 0-1-6 ಕೊಡ್ತಿದ್ದಾರೆ. ಸೊ ಅದು ಪ್ರಾಬ್ಲಮ್ ಇಲ್ಲ. ಆದರೆ ಎಷ್ಟೊಂದು ಜನ ಅವಾಗಿಲ್ಲದೆ ಇವಾಗ ಸ್ವಲ್ಪ ಟೀನೇಜರಲ್ಲಿ ಆಗಿರ್ತಾರಲ್ಲ, ಅವರಿಗೆಲ್ಲ ಮೊದಲಿಂದ ಕೊಟ್ಟಿರಲ್ಲ. ಸೊ ಯಾರ್ಯಾರು ತಗೊಂಡಿರಲ್ಲ ಅವ್ರು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇಸ್ ಎ ಮಸ್ಟ್ ಹಾಕಿಸ್ಕೊಳ್ಳೇಬೇಕು. ಸೊ ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಹೆಪಟೈಟಿಸ್ ಬಿ, ಎಚ್ ಐ ವಿ ಮತ್ತು ಹೆಪಟೈಟಿಸ್ ಸಿ, ಆ ಮೂರೂ ಡೇಂಜರಸ್ ವೈರಸ್ಸು. ಆ ಮೂರು ರೂಟ್ ಆಫ್ ಟ್ರಾನ್ಸ್ಮಿಷನ್ ಸೇಮ್. ನಾನು ಯಾವುದೇ ಅದು ನಾಲ್ಕು ರೂಟ್ ಆಫ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಳಿದೆ, ಸೆಕ್ಷುವಲ್ ಟ್ರಾನ್ಸ್ಮಿಷನ್, ವರ್ಟಿಕಲ್ ಟ್ರಾನ್ಸ್ಮಿಷನ್, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆ್ಯಂಡ್ ಇಂಜೆಕ್ಟಬಲ್ಸ್. ಸೊ ಆ ಮೂರು ಕೂಡ ಸೇಮ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಸೊ ಅದರಲ್ಲಿ ಎಚ್ ಐ ವಿ ಟ್ರಾನ್ಸ್ಮಿಷನ್ ರೇಟ್ ಎಷ್ಟಿರುತ್ತೆ ಅಂದರೆ 0.3 ಇರುತ್ತೆ, 0.3 ಇರುತ್ತೆ. ಹೆಪಟೈಟಿಸ್ ಬಿ ಇದೆಯಲ್ಲ, ಅದು 33% ಇರುತ್ತೆ. ಅಂದರೆ ರಿಸ್ಕ್ ಇರೋದು ಯಾವುದ್ರಲ್ಲಿ ಜಾಸ್ತಿ? ಹೆಪಟೈಟಿಸ್ ಬಿ ಅಲ್ಲಿ ಜಾಸ್ತಿ. ಸೊ ಇನ್ನೊಂದು HCV, ಹೆಪಟೈಟಿಸ್ ಸಿ, ಅದು 0.3 ಇರುತ್ತೆ, ಎಚ್ ಐ ವಿ 0.03 ಇರುತ್ತೆ. ಸೊ ಅದಕ್ಕೆ ಆ ಮೂರು ಟ್ರಾನ್ಸ್ಮಿಷನ್ ಸೇಮ್ ಇರೋದ್ರಿಂದ ಯಾವುದೇ ಅನ್ನೋನ್ ಪಿಕ್ ಇತ್ತು ಅಂದರೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕಿಸ್ಕೋಬೇಕು, ಮತ್ತು ಎಚ್ ಐ ವಿಗೆ ARTದು ಪ್ರೊಫಲಾಕ್ಸಿಸ್ ತಗೊಳ್ಳೇಬೇಕು. ಸೊ ಇನ್ನೊಂದೇನು ಅಂದರೆ, ಯಾರಿಗೇನು ಪಿಕ್ ಆಯಿತು ಅಂದರೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಲಾಕ್ಸಿಸ್ ಕೊಡ್ತೀವಲ್ಲ, ಅದು ವಿತಿನ್ 2 hours ತೊಗೊಂಡ್ರೆ ಬೆಟರ್. ಆವಾಗ ವೈರಲ್ ರೆಪ್ಲಿಕೇಶನ್ ಇರುತ್ತಲ್ಲ, ವೈರಲ್ನ ಮಲ್ಟಿಪ್ಲಿಕೇಶನ್ಗೆ ನಾವು ರೆಪ್ಲಿಕೇಶನ್ ಅಂತೀವಿ. ಸೊ ಅದನ್ನು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಬಟ್ ನಾಟ್ ಮೋರ್ ದೆನ್ 72 hours. 72 hours ಅಂತಂದರೆ 3 days ಮೇಲೆ ಪ್ರಿಕ್ ಯಾವಾಗಲೂ ಆಗಿರುತ್ತೆ, 4-5 days ಆಗಿರುತ್ತೆ. ಆಮೇಲೆ ಬಂದು ಅವಾಗ ಏನೋ ಪ್ರಿಕ್ ಆಗಿತ್ತು, ಅದು ಯಾವುದು ಅಂತ ಗೊತ್ತೇ ಇಲ್ಲ, ನಂಗೆ ಇವಾಗ ಮಾತ್ರ ಕೊಡಿ ಅಂತ ಬಂದರೆ ಅದು ಅಷ್ಟೇನು ಯೂಸ್ ಆಗಲ್ಲ. ನಾಟ್ ಮೋರ್ ದೆನ್ 72 hours, ಅದು ನೆನ್ಪಿಟ್ಕೊಳ್ಳಿ. ವಿತಿನ್ 2 hours ಇಸ್ ದಿ ಬೆಸ್ಟ್, ಬಟ್ ನಾಟ್ ಮೋರ್ ದೆನ್ 72 hours. ಸೊ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ತಗೋಬೇಕು. ನಾವು ಯೂಶ್ವಲಿ ಇದನ್ನ ಪೆಪ್ ಅಂದರೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್. ಅದು ಡ್ರಗ್ಗು ಇವಾಗ ಏನು ಯೂಸ್ ಮಾಡ್ತಿದ್ದೀವಿ ಅಂದರೆ ಟಿನೋಫೋವಿರ್ ಲ್ಯಾಮಿವಿರ್ ಮತ್ತು ಲೋಪಿನವಿರ್ ರಿಟಿನೋವಿರ್ ಕಾಂಬಿನೇಷನ್ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ 2 months ಆದಮೇಲೆ TLD ಅಂದರೆ ಟಿನೋಫೋವಿರ್ ಲ್ಯಾಮಿವಿರ್ ಮತ್ತು ಡಾಟಿವಿರ್, ಸಿಂಗಲ್ ಡ್ರಗ್ಗು. ಸೊ ನೆಕ್ಸ್ಟಿಂದ ಅದು ಸಿಗುತ್ತೆ. ಸೊ ಎಲ್ಲೆಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಎಲ್ಲರೂ ಅದೊಂದು ತಿಳ್ಕೊಂಡಿರ್ಬೇಕು. ಎಲ್ಲ ಕಡೆ ಎಮರ್ಜೆನ್ಸಿ ವಾರ್ಡಲ್ಲಿ, ಕ್ಯಾಶುಯಲ್ಟಿಯಲ್ಲಿ, ಲೇಬರ್ ರೂಮಲ್ಲಿ, ಸರ್ಜರಿ ಓಟಿಲಿ, ಅಲ್ಲೆಲ್ಲ ಕಡೆ ಒಂದೊಂದು ಎಮರ್ಜೆನ್ಸಿ ಪೆಪ್ ಡ್ರಗ್ಸ್ ಇಟ್ಟಿರ್ತೀವಿ. ಸೊ ಎಮರ್ಜೆನ್ಸಿ ಅಂದರೆ ರಾತ್ರಿ ಯಾವಾಗಲೂ ಆಯಿತು, ಈವ್ನಿಂಗ್ ಆಯಿತು, ಆವಾಗ ನಿಮಗೆ ಹಾಸ್ಪಿಟಲ್ ಓಪನ್ ಇರಲ್ಲ, ಇಲ್ಲಿ ಸಿಗುತ್ತೆ. ಫಸ್ಟ್ ಇಮಿಡಿಯೇಟ್ ಡೋಸ್ ತೊಗೊಂಬಿಟ್ಟು ನೆಕ್ಸ್ಟ್ ಆ ARTI ನಿಮ್ಮದು ಯಾವ ಪ್ಲೇಸಲ್ಲಿ ಆ ARTI ಸೆಂಟರ್ ಇರುತ್ತೆ ಅಲ್ಲೋಗಿ ಥರ ಹಿಸ್ಟ್ರಿ ಹೇಳಿ ನೆಕ್ಸ್ಟ್ ಅದನ್ನು ಫುಲ್ ಡೋಸ್ ತೊಗೋಬೋದು. ಸೊ ಇದು ಮತ್ತೆ ಪ್ರಿವೆನ್ಷನ್ ಯಾವ ಥರ ಎಚ್ ಐ ವಿ ಇದು ಅಂತಂದರೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಳಿದ್ನಲ್ಲ, 4 ಮೋಡ್ ಆಫ್ ಟ್ರಾನ್ಸ್ಮಿಷನು. ಸೊ ಆ 4 ಯಾವ್ಯಾವ ಥರ ಅವಾಯ್ಡ್ ಮಾಡ್ಬೋದು ಅಂತ, ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಅಂತ ಇತ್ತು, ಮತ್ತು ಅದಕ್ಕೆ ಬ್ಯಾರಿಯರ್ ಮೆಥಡ್ ಯೂಸ್ ಮಾಡ್ಬೋದು, ಕಂಡೋಮ್ ಯೂಸ್ ಮಾಡ್ಬೋದು, ಮತ್ತು ಸಿಂಗಲ್ ಪಾರ್ಟ್ನರ್ ಇರಬೇಕು. ಕೆಲವರೆಲ್ಲ ಗೊತ್ತಿಲ್ಲದೆ ಬೇರೆಯವ್ರಿಗೆ ಗೊತ್ತಿರೋರ ಹತ್ರ ಹೋಗಿರ್ತಾರೆ, ಅವರು ಪಾಸಿಟಿವ್ ಇರ್ತಾರೆ. ಸೊ ಅನ್ಪ್ರೊಟೆಕ್ಟೆಡ್ ಮಾಡಿದ್ರೆ ಆವಾಗ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೋಡ್ಕೋಬೇಕು. ಮತ್ತು ಡ್ರಗ್ ಯೂಸರ್ಸ್ ಇದ್ದರೆ ಸೇಮ್ ನೀಡಲ್ಲೂ ಯೂಸ್ ಮಾಡಬಾರ್ದು. ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇದ್ದರೆ ಸ್ಕ್ರೀನ್ ಆಗಿರೋ ಬ್ಲಡ್ನ ತೊಗೋಬೇಕು. ಆಮೇಲೆ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಏನು ಅಂದರೆ, ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನಲ್ಲಿ ANC ಅಂದರೆ ಆ್ಯಂಟಿನೆಂಟಲ್ ಕೇರ್. ಸೊ ANCಗೆ ಪ್ರೆಗ್ನೆಂಟ್ ವುಮೆನಿಗೆ ಎವ್ರಿ 3 months ಒನ್ಸ್ 3 times ANC ಚೆಕಪ್ ಮಾಡ್ತಾರೆ, ಅದರಲ್ಲಿ HIV ಟೆಸ್ಟ್ ಮಾಡ್ತಾರೆ. ಸೊ ಫಸ್ಟು ಮಾಡ್ತಾರೆ, ಅವಾಗ ನೆಗೆಟಿವ್ ಬಂತು ಅಂದರೆ 1 month ಬಿಟ್ಟು ಮತ್ತೆ ಮಾಡ್ತಾರೆ. ಸೊ ಅದರಲ್ಲಿ ಸ್ಪೌಸ್ ಟೆಸ್ಟು ಮಾಡ್ತಾರೆ. ಈಗ ಗಂಡ ಏನಾದರೂ ಪಾಸಿಟಿವ್ ಬಂತು ಅಂದರೆ, ಎಂಟಿ ನೆಗೆಟಿವ್ ಬಂತು ಅಂದರೆ, ಆ ಎಂಟಿಗೆ ಮತ್ತೆ 1 month ಬಿಟ್ಟು ಮಾಡ್ತೀವಿ. ಯಾಕಂದರೆ ಆ ಮೊಮೆಂಟಲ್ಲಿ ಅವಳು ವಿಂಡೋ ಪೀರಿಯಡ್ ಇರ್ತಾಳೆ. ಸೊ ವಿಂಡೋ ಪೀರಿಯಡ್ ಇತ್ತು ಅಂದರೆ ಅವಾಗ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಮತ್ತೆ 1 month ಬಿಟ್ಟು ಮಾಡಿಸಿದಾಗ ಅವಳು ಪಾಸಿಟಿವ್ ಏನಾದರೂ ಬಂತು ಅಂದರೆ ಅವಳಿಗೆ ನಾವು ಬೇಗ ARTI ಡ್ರಗ್ನ ಕೊಟ್ಟು ಅವಳಿಂದ ಮಗುಗೆ ಟ್ರಾನ್ಸ್ಮಿಟ್ ಆಗೋದನ್ನು ನಾವು ತಡಿಬೋದು. ಸೊ ಇನ್ನೊಂದೇನು ಅಂದರೆ, ಯಾರ್ಯಾರು ಜಾಸ್ತಿ HIV ಸೋಂಕಿ ಇರ್ತಾರಲ್ಲ ಅವರಿಗೆ ಯೂಶಲಿ ಸರ್ವೈಕಲ್ ಕಾರ್ಸಿನೋಮಾ ಫಿಮೇಲ್ಸಿಗೆ, ಮೇಲ್ಸಿಗೆ ಏನಲ್ ಕಾರ್ಸಿನೋಮಾ ಕಾಮನ್ ಇವಾಗ ಮ್ಯಾಲಿಗ್ನೆನ್ಸಿಸ್ ಆಗ್ತಾ ಇರೋದು. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಇದೆಯಲ್ಲ, HPV ವ್ಯಾಕ್ಸಿನು, ಅದು ಇವಾಗ ಮ್ಯಾಂಡೇಟ್ರಿ 9-12 years ಅಡೋಲಸೆಂಟ್ ಪೀರಿಯಡ್ ಗರ್ಲ್ಸಿಗೆ ಮತ್ತು ಬಾಯ್ಸಿಗೂ ಕೊಡಬೇಕು. ಮೊದಲೆಲ್ಲ ಬರೀ ಹೆಟ್ರೋಸೆಕ್ಷುವಲ್ ಅಷ್ಟೇ ಯೋಚನೆ ಮಾಡ್ತಿದ್ರು, ಈಗ ಹೋಮೋಸೆಕ್ಷುವಲ್ ಅಂದರೆ ಬಾಯ್ಸ್ಗೂನು ಅಸಾಲ್ಟ್ ಆಗಿದೆ, ಮೆನ್ ಟು ಮೆನ್ನೆ ಅಸಾಲ್ಟ್ ಮಾಡಿರ್ತಾರೆ. ಸೊ ಅವ್ರಿಗೂ ಬಂದಿರ್ಬೋದು. ಸೊ ಅದಕ್ಕೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಜೆಂಡರ್ ವಿ ಹ್ಯಾವ್ ಟು ಗಿವ್ ದಿ HPV
ಹ್ಯೂಮನ್ ಪ್ಯಾಪಿಲೋಮ ವೈರಸ್ ವ್ಯಾಕ್ಸಿನ್ ವಿ ಶುಡ್ ಗಿವ್. ಓಕೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ ಥರ ಪ್ರಿವೆಂಟ್ ಮಾಡೋದು ಅಂತ ಹೇಳಿದ್ನಲ್ಲ ಅದೇ ಸೇಮ್, ಪ್ರಾಕ್ಟೀಸ್ ಆಬ್ಸ್ಟಿನೆನ್ಸ್ ಮತ್ತು ಅವಾಯ್ಡ್ ಮಲ್ಟಿಪಲ್ ಪಾರ್ಟ್ನರ್ಸ್ ಇರಬಾರ್ದು, ಸಿಂಗಲ್ ಪಾರ್ಟ್ನರ್ ಅಷ್ಟೇ ಇರಬೇಕು, ಮತ್ತು ಸೇಮ್ ನೀಡಲ್ ಸಿರಿಂಜನ್ನ ಶೇರ್ ಮಾಡಬಾರ್ದು. Thank you very much, doctor. Sana, you can request Vijaya Sindhya sir is present. You can ask him to give the closing remarks. Yes, ma'am. Yes, sir. Now I would like to request Mr. Vijaya Sindhya sir to please conclude the webinar. Good evening, everybody. Sana, thank you very much for calling me. I am grateful to Dr. Rashmi for making a beautiful presentation, a very good narration on HIV virus. Doctor, I am grateful to you on behalf of the Scouts and Guides of Karnataka and also Mysore districts. More than 200 people are directly participating and few thousands are watching whatever you have said. And today happens to be the International HIV Virus Day. We are observing it all over the country. And you are very well informed about this, Dr. Rashmi. I was told by my friend, Mr. Madhusudan, that you are also a guide in Shivamogga. I am very happy about it. Yes, you have succeeded. I think your experience in guide, as a guide, has helped you to become a successful doctor. Wish you all the best. Thank you, sir. I think you are working in JSS institutions. Care hospital, sir. You are working with our care hospital. Oh, very good, very good. Sometime back, about 37 years back, I was the Minister of Health. Yes, sir. Health and Family Welfare. And I am aware at that time, this HIV virus was just like, you know, people are afraid of COVID. Those days, people were afraid and it was spreading. Somehow, because of the efforts of our scientific community and our doctors' community, health department's community, we have been able to contain this HIV virus to some extent. And definitely, it is the knowledge which helps to contain the spread of this bad virus. Thank you for sharing your knowledge with all our youngsters. I am sure my friends, those who are in Scouts and Guides all over the country, who are participating in this webinar, this knowledge will definitely help you. Believe me, it will help you a lot. Not only that, sometimes HIV virus spreads, as doctor has said, by various blood transfusions and so many things. One has to be very, very careful in your personal life. Mm-hmm. Other than that, when you travel abroad, when you look at the patients, contacts, so many things comes in, which has been explained very effectively by Dr. Rashmi. I'm grateful to you, madam. I wish all the best to all the youngsters, that you should become the messengers of this HIV awareness, virus awareness program. You should tell people, tell your friends, tell your neighbors, what are the bad effects, what is the advantage, and all those things. I compliment Dr. Rashmi
And also I thank Mrs. Zameen, my friend, the secretary of the Bharat Scouts and Guides Mysore district. I am grateful to Mr. Vishwanath and Mr. Kondaji Gurumurthy for giving us an opportunity for hosting this webinar, not for the Mysore district alone, but for the entire state and the country. I would like to tell Srimati Pushpavali ji that this webinar is watched even in Europe right now. Our OZAM people, world body is watching this. That is something one should be very lucky to be here. I'm grateful to Dr. Pushpavali. Pushpavali is a very good social worker. She is our guide commissioner. She is taking a lot of interest. I'm happy that these webinars, which are, you know, actually this is the scouting method of teaching people, as you know, because you are a guide. These proficiency badges, there is also a badge in this particular topic. I'm very glad that this program has been conducted very successfully. I want all the youngsters who are participating in this to join the movement. If you are already in the movement, you can bring your friends. During this COVID-19 period, our friends, Mr. Madhusudan and others, have made use of this time very correctly using the information technology on online methods and Zoom and various applications. We have succeeded in contacting nearly more than 30 lakhs of boys and girls in the state. I am very happy about it. I'm glad that Pushpavali and Maleshwari Jujare, who is in charge of our rovers and rangers of the state, has also worked for this success of this program. I am thankful to Mr. Madhusudan and other friends who have helped us, and particularly Mr. Zameel, our district secretary, and then Ram Prasad, who is one of our most dynamic organizers, a dynamic leader of our organization in Mysore. And also I am grateful to Mrs. Jamadagni, who has helped us in bringing all of you, giving the messages to all of you. I am grateful. Jamadagni. Jamadagni, it is long time here. We have not met after Washington meet. You should meet when you come to Bangalore after the COVID situation. Please come to the headquarters. We shall meet. Or I may come to Mysore. We shall meet at that time. Thank you very much. All the best, doctor. I am sorry I had to go to some other program at that time. I could not come in the beginning. Thank you very much. Thank you, sir. Thank you, sir. I would like to thank Dr. Rashmi too for being free and taking our time from a busy schedule. I would like to thank all the office state bearers. I would like to thank everyone in the audience for being so patient and listening throughout the webinar. And thank you, everyone. Have a good day.